ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಎಸ್, ದಿನ ನಾನು ಕಾಮನ್ ಆಗಿ ಹೇಳ್ತಾನೆ ಇರ್ತೀನಿ, ಜೋಕ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಇರ್ಬೋದು, ಈ ಥರದ ವಿಷಯ ಬಗ್ಗೆ ಮಾತಾಡಿ ಮಾತಾಡಿ ಬೇಜಾರಾಗಿದೆ ಅಲ್ವಾ. ಸೊ ಔಟ್ಡೋರಲ್ಲಿ ಬಂದುಬಿಟ್ಟು, ಅದರಲ್ಲೂ ಅಚೀವರ್ಸ್ ಅವಾರ್ಡ್ಗೆ ಬಂದುಬಿಟ್ಟು ಮಾತಾಡಬೇಕು ಅಂದರೆ ಅದರ ಲೆವೆಲ್ಲೇ ಬೇರೆ ಅಂತ ಖುಷಿಯಾಗತ್ತೆ. ಸೊ ಈ ಅಚೀವರ್ ಅವಾರ್ಡ್ ಏನಪ್ಪ, ಮಮತಾ ಏನು ಮಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ವಾ. ಶ್ರೀ ಫ್ಯಾಷನ್ಸ್ ಈವೆಂಟ್ಸ್ ಅವರ ಸೌತ್ ಇಂಡಿಯನ್ ಅಚೀವರ್ ಅವಾರ್ಡ್ 2022 ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ನಮ್ಮ ಇವತ್ತಿನ ಈ ಸ್ಪಾನ್ಸರ್ಸ್ ಬಂದುಬಿಟ್ಟು, ಅವರ ಹೆಸರನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ವಾಣಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್, ಎಸ್ ಎಲ್ ಎಸ್ ಸ್ಟೋರ್ಸ್ ಆ್ಯಂಡ್ ನವೀನ್ ಕ್ರೇಜಿ, ಶ್ರೀ ಬೊಟಿಕ್, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಪ್ರಗತಿ ಟಿ ವಿ, ಗ್ಲಾಮ್ ಅಪ್ ಬ್ಯೂಟಿ ಮೇಕಪ್ ಸ್ಟುಡಿಯೋ, ನಮ್ಮ ಇನ್ಸೂರೆನ್ಸ್, ಹಾಗೆ ಮಿಂಚು ಹಾಗೂ ಮಂಜು ಅವರ ಫೋಟೋ ಸ್ಟುಡಿಯೋ, ಇವರು ನಮ್ಮ ಸ್ಪಾನ್ಸರ್ಸ್ ಅಂತ ತಿಳಿಸ್ತಾ. ಅಂಡ ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಅಚೀವರ್ ಅವಾರ್ಡ್ ಕಾರ್ಯಕ್ರಮನ ಶುರು ಮಾಡೋಣ. ಯಾರೆಲ್ಲ ಅಚೀವರ್ ಅವಾರ್ಡ್ನ ತಗೊಂಡಿದ್ದಾರೆ ಅಂಡ್ ಯಾವುದೆಲ್ಲ ಫೀಲ್ಡಲ್ಲಿ ಅಚೀವರ್ ಅವಾರ್ಡ್ನ ತಗೊಂಡಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ, ಬನ್ನಿ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ದಾಗೆ ಸೌತ್ ಇಂಡಿಯನ್ ಅಚೀವರ್ ಅವಾರ್ಡ್ 2022 ಅಲ್ಲಿ ನಾವಿದ್ದೀವಿ. ಸೊ ಇವತ್ತು ಅಚೀವ್ ಮಾಡಿರೋರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಅಚೀವರ್ಸ್ ಅಂದರೆ ಏನು, ಚಿಕ್ಕ ವಯಸ್ಸಿಂದ ಏನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿರೋರೇ ಅಲ್ಲ, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಏರುಪೇರುಗಳಿರ್ಬೋದು ಜೀವನದಲ್ಲಿ, ಇದೆಲ್ಲ ನೋಡಿಕೊಂಡು ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ. ಅವ್ರನ್ನ ಗುರುತಿಸಿ ಒಂದು ಅವಾರ್ಡ್ ಫಂಕ್ಷನ್ನ ಮಾಡಿದಾಗ ಆ ಅವಾರ್ಡ್ ಇಸ್ಕೊಳ್ಳೋದ್ರಲ್ಲಿರೋ ಮಜಾನೇ ಬೇರೆ, ಅದ್ರ ಖುಷಿನೇ ಬೇರೆ. ಸೊ ಈಗ ಅಚೀವರ್ ಅವಾರ್ಡ್ ಇಸ್ಕೊಂಡಿರೋರು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸಲ್ಲಿ, ಯಾರು ಬರೀ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂದರೆ ನೋಡ್ತಾ ಇದ್ದೀರಾ. ಸೊ ಅವರ ಹೆಸರು ಮತ್ತು ಅವರ ಡೀಟೇಲು ನನಗೆ ಗೊತ್ತು, ಸೊ ನಿಮಗೆ ಕೂಡ ತಿಳಿಸ್ತೀನಿ, ಬನ್ನಿ. ನಮಸ್ತೆ ಸರ್. ನಮಸ್ತೆ, ಹಾಯ್. ನಿಮ್ಮ ಹೆಸರು, ನಿಮ್ಮ ಡೀಟೇಲು ನಮ್ಮ ವೀಕ್ಷಕರಿಗೆಲ್ಲ ಕೊಡಬೇಕು ಅಂತ ವಿನಂತಿ. ನಮಸ್ತೆ ಮೇಡಮ್, ಜಗದೀಶ್ ಬಾಬು ಅಂತ ಹೇಳ್ಬಿಟ್ಟು, ಸನ್ ಆಫ್ ರವಿಕುಮಾರ್. ಸೊ ನಾನು ಜೀನಿ ಸಂಸ್ಥೆನಲ್ಲಿ ಕರ್ನಾಟಕ ಝೋನಲ್ ಹೆಡ್ ಆಗಿ, ಜೊತೆಯಲ್ಲಿ ತುಮಕೂರು ಬೀದರು ಮಹಾರಾಷ್ಟ್ರ ಸೂಪರ್ ಸ್ಟಾಕಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೂಪರ್ ಸರ್, ಇಷ್ಟೊಂದೆಲ್ಲ ಕೆಲಸ ಮಾಡ್ತಿರ್ತೀರಲ್ಲ, ನೀವು ತುಮಕೂರಲ್ಲೇ ಇರ್ತೀರಾ ಅಥವಾ ಫುಲ್ ಸುತ್ತಾಡೋದೇನಾ? ಓಡಾಡ್ತಾ ಇರಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಬೇರೆ ಉದ್ಯಮನೂ ಇದೆ, ಪುರಾತನ ಕಂಚಿನ ಟೀ ಅಂತ ಹೇಳ್ಬಿಟ್ಟು ಒಂದು ಕೆಫೆ ಮಾಡಿದ್ದೀವಿ. ಸೊ ಅದು ಜವಾಬ್ದಾರಿನೂ ಇದೆ. ಸೊ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ಕೊತಾ ಇರ್ತೀವಿ, ಎಲ್ಲ ನೋಡ್ಕೊತಾ ಇರ್ತೀರಾ. ಸೊ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಲ್ಲಿ ಸರ್ದು ಎಷ್ಟು ಕೆಲಸ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಮುಂಚೆ ಭಾಳ ಕೆಲಸ ಇತ್ತು, ಅವಾಗೆಲ್ಲ ನಾವು ಡೇ ಒಂದು ಬೆಳೆಯೋ ಟೈಮಲ್ಲಿ ಕಟ್ಟಬೇಕಾದ್ರೆ, ಕಂಪನಿ ಕಟ್ಟೋ ಟೈಮಲ್ಲಿ ಭಾಳ ಕೆಲಸ ಇತ್ತು. ಈಗ ನಾವು ಒಂದು ಮಟ್ಟಕ್ಕೆ ಬಂದಿದೆ ಕಂಪನಿ. ಸೊ ನಮ್ಮ ಮಾರ್ಕೆಟಿಂಗ್ ಟೀಮ್ ಇದೆ, ಮಾಡ್ತಾ ಇದ್ದಾರೆ, ನಮ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ, ಇವಾಗ ಆರಾಮಾಗಿದ್ದೀವಿ, ಫ್ರೀಯಾಗಿ. ಎಷ್ಟು ಮಟ್ಟಿಗೆ ಖುಷಿ ಇದೆ ಸರ್, ನೀವು ಈಗ ಆಲ್ ಓವರ್ ಇಂಡಿಯಾ ಇರಲಿ, ಔಟ್ ಆಫ್ ಕಂಟ್ರೀಸ್ ಕೂಡ ನೀವು ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದೆ, ಒಂಥರ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಖುಷಿ ವ್ಯಕ್ತಪಡಿಸ್ಬೋದಾ? ಸರ್, ಮೇಡಮ್, ಖುಷಿ ಖಂಡಿತ ಇದೆ. ಐ ಆಮ್ ನಾಟ್ ಎ ಸೆಲೆಬ್ರಿಟಿ, ನಮ್ಮ ದಿಲೀಪ್ ಸರ್ ಸೆಲೆಬ್ರಿಟಿ, ಅವರು ನಿಜವಾದ ಹೀರೋ, ಕಂಪನಿ ಕಟ್ಟಿದವರು ಬೆಳೆದಾರೆ, ಅವ್ರ ಕುಟುಂಬ ನಿಜವಾದ ಹೀರೋ. ಓಕೆ ಸರ್, ಸೂಪರ್ ಸರ್, ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಅದೆಲ್ಲದಕ್ಕಿಂತ ಇವತ್ತು ಮೇಯ್ನ್ ಏನಪ್ಪ ಅಂದರೆ ಅಚೀವರ್ಸ್ ಅವಾರ್ಡ್. ಸೊ ಅಚೀವರ್ಸ್ ಅವಾರ್ಡ್ ಇಸ್ಕೊಂಡು ನಿಮಗೆ ಎಷ್ಟು ಖುಷಿ ಇದೆ ಆ್ಯಂಡ್ ಈ ಅವಾರ್ಡು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಸರ್? ತುಂಬ ಇಂಪಾರ್ಟೆಂಟ್ ಈ ಅವಾರ್ಡ್, ಎಕ್ಸ್ಪೆಷಲಿ ಬಿಕಾಸ್ ಯಾಕೆಂದರೆ ನನ್ನ ಸ್ಥಳದಲ್ಲಿ ತುಮಕೂರಲ್ಲಿ ನನಗೆ ಒಂದು ಅವಾರ್ಡ್ ಸಿಗ್ತಾ ಇರೋದು, ಬಿಕಾಸ್ ಯಾಕೆಂದರೆ ನನಗೆ ಆಲ್ರೆಡಿ 3 ಅವಾರ್ಡ್ ಸ್ಟೇಟ್ ಅವಾರ್ಡ್ ಬಂದಿತ್ತು, ಓಕೆನಾ. ಸೊ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ತೊಗೊಂಡಿದ್ದೆ. ಸೊ ಇವತ್ತು ನಮ್ಮ ತುಮಕೂರಲ್ಲಿ ನನ್ನನ್ನು ಗುರುತಿಸಿ ಒಂದು ಸಮಾಜ ಸೇವೆ ಮತ್ತು ಬೆಸ್ಟ್ ಯೂತ್ ಬಿಸ್ನೆಸ್ ಅವಾರ್ಡ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರಲ್ಲ, ಸೌತ್ ಇಂಡಿಯನ್ ಅಚೀವರ್ಸ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಸೀರಿಯಸ್ಲಿ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅದ್ರ ಜೊತೆಗೆ ಮೋರ್ ಅವರ್ ನನ್ನ ತಾಯಿ ಜೊತೆ ತೊಗೊಂಡೆ ಇವತ್ತು. ನನ್ನ ತಾಯಿನ ಸ್ಟೇಜ್ ಮೇಲೆ ನೋಡಿ ಭಾಳ ಖುಷಿ ಆಯಿತು, ಯಾಕೆಂದರೆ ನನ್ನ ಬರ್ಡೇ ಇವತ್ತು. ಅವ್ರಿಗಿನ್ನೇನು ಕೂಡ ಗಿಫ್ಟ್ ನನ್ನ ಕೈಲಿ ಆಗಲೇ ಇಲ್ಲ. ಸೊ ಇವತ್ತು 33ನೇ ವರ್ಷಕ್ಕೆ ನನ್ನ ತಾಯಿನ ಒಂದು ಸ್ಟೇಜ್ ಮೇಲೆ ನಿಲ್ಲಿಸಿ ಅವ್ರ ಕಡೆಯಿಂದ ಏನು ಬೇಡ ಸಾಕು, ನಾನು ಅನ್ನೋದು ತಂದೆ ತಾಯಿಗೆ ಒಳ್ಳೆ ಮಗ, ಮನೆಯಲ್ಲಿ ಒಳ್ಳೆ ಯಜಮಾನ, ತಂದೆ ಮಕ್ಕಳಿಗೆ ಒಳ್ಳೆ ತಂದೆ ಆದರೆ ಅದಕ್ಕಿಂತ ಅವಾರ್ಡ್ ಏನು ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಕೂಡ ದತ್ತು ತಗೊಂಡು ಅವರೇ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾದಾನ ಕೂಡ ಮಾಡ್ತಿದ್ದಾರೆ. ಬರೀ ಅವರು ತಂದೆ ತಾಯಿ ಬಗ್ಗೆ ಮಾತ್ರ ಹೇಳ್ತಿದ್ದಾರೆ, ಇವ್ರ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಬಟ್ಟೆ ಇದೆ. ಆ್ಯಕ್ಚುಲಿ ನಾವು ಅವ್ರ ಬಗ್ಗೆ ಎವಿ ನೋಡಿದಾಗ ನಿಜವಾಗ್ಲೂ ಶಾಕ್ ಆಯಿತು, ನಿಜವಾಗ್ಲೂ ಖುಷಿ ಆಯಿತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಜವಾಗ್ಲೂ ಈ ಥರ ಇನ್ಸ್ಪಿರೇಷನ್ ಇರೋರನ್ನ ಮಾತಾಡ್ಸೋದಕ್ಕೆ ನಾನು
ಪುಣ್ಯ ಮಾಡಿದ್ದೀನಿ. ನನಗೆ ಇವರೆಲ್ಲ ಇನ್ಸ್ಪಿರೇಷನ್ ಅಂತಲೇ ತಿಳಿಸ್ಬೋದು. ಬಿಕಾಸ್ ಒಬ್ಬರು ಸೆಲೆಬ್ರಿಟಿ, ಒಬ್ಬರು ಹೀರೋ ಅಂದರೆ ಅವ್ರನ್ನ ಸಿನಿಮಾದಲ್ಲಿ ನೋಡೋದಷ್ಟೇ ಅಲ್ಲ, ಅವ್ರ ನಿಜ ಜೀವನದಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಅದನ್ನ ಅವ್ರ ಥರನೇ ನಾವು ಇರಬೇಕು, ಅಥವಾ ಅವ್ರು ಮಾಡಿರೋದ್ರಲ್ಲಿ ಸ್ವಲ್ಪ ನಾವು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇಟ್ಕೊಂಡು ಅವ್ರು ಕೂಡ ಇಷ್ಟೊಂದು ಮಾಡ್ತಿದ್ದಾರೆ. ಒಂದು ಮಗುನ ಮನೇಲಿ ಸಾಕೋದು ಕಷ್ಟ ಅಂಥದ್ರಲ್ಲಿ ಎಷ್ಟು ಸರ್, 107 ಮಕ್ಕಳನ್ನ ಅವರು ಸಾಕ್ತಾ ಇದ್ದಾರಂತೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಸರ್. ಸರ್ ಹ್ಯಾಪಿ ಬರ್ತ್ ಡೇ, 106 ಕಾಲ ಸುಖವಾಗಿ ಖುಷಿ ಖುಷಿಯಾಗಿ ಬಾಳಿ, ದೇವರಲ್ಲಿ ನಾವು ಅದನ್ನೇ ಬೇಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಗದೀಶ್ ಸರ್ ಅವ್ರ ಬಗ್ಗೆ ಮಾತಾಡ್ಸಿದ್ವಿ. ಸೊ ನನಗೆ ಇನ್ನೊಂದು ಏನಪ್ಪ ಖುಷಿ ಅಂತ ಅಂದರೆ, ನಾನು ಇವ್ರನ್ನ ಈಗ ನೋಡ್ತಾ ಇಲ್ಲ, 12 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರು ಅವತ್ತಿಂದ ಇವತ್ತಿನ ತನಕ ನನಗೆ ಅಷ್ಟೇ ಪ್ರೀತಿಯಲ್ಲಿ ಮಾತಾಡಿಸ್ತಾರೆ. ಅದೊಂದು ಅವ್ರು ಏನೇ ಅಚೀವ್ ಮಾಡಿದ್ರು, ಸೊ ಏನು ಇಲ್ದಲೇ ಇದ್ದಾಗಲಿ ಏನಾದ್ರು ಇದ್ದಾಗಲಿ ಯಾವುದೇ ರೀತಿಯಲ್ಲಿ ಡಿಫ್ರೆನ್ಸ್ ಇಲ್ಲ. ತುಂಬ ಅಂದರೆ ತುಂಬ ಹಾರ್ಟ್ಲಿ ಒಳ್ಳೆ ವ್ಯಕ್ತಿ ಅಂತಲೇ ನನ್ನ ಕಡೆಯಿಂದ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು. ಸೊ ಇನ್ನೊಬ್ಬರು ಅಚೀವರ್ನ ಮಾತಾಡ್ಸೋವಂಥ ಟೈಮ್ ಬನ್ನಿ. ಎಸ್ ವೀಕ್ಷಕರೇ, ಮತ್ತೊಬ್ಬರು ಅಚೀವರ್ ಯಾರು ಅಂತ ನಾನು ಹೇಳ್ತೀನಿ. ಸೊ ಇವರು ಸಿಂಗರ್ ಕಮ್ ಮಾಡೆಲ್, ಇವ್ರ ಹೆಸರು ಕಿರಣ್ ಅಂತ. ಸೊ ಸಿಂಗರ್ಸ್ ಅಂದಮೇಲೆ ಏನೋ ವಿಭೂತಿ ಎಲ್ಲ ಇಟ್ಕೊಂಡು ನಾಮ ಇಟ್ಕೊಂಡು ಹಾಗೆಲ್ಲ ಆಡ್ತಾರೆ ಅಂದ್ಕೊಂಬಿಡಿ, ಸಿಕ್ಕಾಪಡೆ ಸ್ಮಾರ್ಟ್ ಆಗಿದ್ದಾರೆ. ಬಟ್ ನೋ ಆಪ್ಷನ್, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆಯಂತೆ. ಇಟ್ಸ್ ಓಕೆ, ಅವ್ರನ್ನ ಮಾತಾಡ್ಸೋಣ. ಈ ಅವಾರ್ಡ್ ತೊಗೊಂಡಿದ್ದಾರೆ, ಏನು ಅನ್ಸುತ್ತೆ ಅಂತ ಕೇಳೋಣ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ. ಸೊ ನಾನು ಬೇಸಿಕಲಿ ತುಮಕೂರು ಅವನೇನೆ. ಸೊ ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಆನೆಸ್ಟ್ಲಿ ಈ ಅವಾರ್ಡ್ ತೊಗೊಂಡಿದ್ದು ಪ್ರೆಸ್ಟೀಜಸ್, ತುಂಬ ಖುಷಿ ಇದೆ ನನಗೆ. ವೈ? ಬಿಕಾಸ್ ತುಮಕೂರಲ್ಲಿ ಈ ಥರ ಕಾರ್ಯಕ್ರಮಗಳಿಡೋದು ತುಂಬ ಅಂದರೆ ತುಂಬಾ ರೇರ್. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಅಚೀವರ್ಸ್ನ ಗುರುತಿಸಿ ಅವಾರ್ಡ್ ಕೊಡ್ತಿರೋದು, ಆನೆಸ್ಟ್ಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ತುಂಬ ಖುಷಿ ಆಗ್ತಿದೆ. ಸೊ ಅದರಲ್ಲೂ ಇಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್. ಸೊ ಐ ಆಮ್ ವೆರಿ ಓವರ್ವೆಲ್ಮಿಂಗ್ ಟು ರಿಸೀವ್ ದಿಸ್ ಅವಾರ್ಡ್. ಸರ್, ಅಚೀವರ್ಸ್ ಅವಾರ್ಡ್ಸ್ ಅಂದರೆ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಿರ್ತಾರೆ ಈಗ. ಸೊ ನೀವು ಸಿಂಗಿಂಗಲ್ಲಿ ಸಾಧನೆ ಮಾಡಿದ್ದೀರಾ ಅಂತ ನಿಮ್ಗೆ ಆ ಅವಾರ್ಡ್ ಸಿಕ್ಕಿದೆ. ಓಕೆ, ಇದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್, ಅಥವಾ ಯಾರು ಸಿಂಗರ್ಸ್, ಅಥವಾ ನಿಮ್ಮ ಪೇರೆಂಟ್ಸ್ಗೆ ಇಷ್ಟ ಇತ್ತಾ, ಅಥವಾ ನಿಮ್ಮದೇ ಓನ್ ಡಿಸಿಷನ್ ಆ ಇದು? ಓಕೆ, ನಂದಿದು ಇನ್ಸ್ಪಿರೇಷನ್ ಅಂದರೆ ನನ್ನ ತಂದೆ ತಾಯಿ. ತಂದೆ ತಾಯಿ ನಂತರ ಬರೋದು ಎಸ್ ಪಿ ಬಿ ಸರ್, ಜಾನಕಿ ಅಮ್ಮ ಆ ಥರ. ಸೊ ಬಟ್ ಬೇಸಿಕಲಿ ಮನೆಯಲ್ಲಿ ಅಪ್ಪ ತುಂಬ ಹಾಡು ಹೇಳ್ತಿದ್ರು, ಅಪ್ಪ ಮತ್ತು ಅಮ್ಮ ಕೂಡ. ಸೊ ಅವರಿಂದ ನನಗೆ ಮೇ ಬಿ ಬೈ ಬ್ಲಡ್ ಬಂದಿರೋದಿದು. ಸೊ ಜೊತೆಗೆ ನಾನು ಈ ಮೂಮೆಂಟ್ನ ಕೆಲವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನನ್ನ ತಂದೆ ತಾಯಿ ಆಫ್ ಕೋರ್ಸ್, ಇನ್ನೊಂದು ನನ್ನ ತಂದೆಗಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ನನ್ನ ಅಣ್ಣ, ಆ್ಯಂಡ್ ತುಂಬ ಪ್ರೀತಿ ಮಾಡೋ ನನ್ನ ಹೆಂಡತಿ, ಆ್ಯಂಡ್ ತಾಯಿ ಥರ ನೋಡ್ಕೊಳ್ಳೋ ನನ್ನ ಅತ್ತಿಗೆ, ಆ್ಯಂಡ್ ಮೋರ್ ಓವರ್ ನನ್ನ ಜೀವದ ಗೆಳೆಯ ನನ್ನ ಫ್ರೆಂಡ್ ಪೃಥ್ವಿ. ಏನೇ ಸಾಧನೆ ಮಾಡಿದ್ರು ಆ ದಾರಿಯಲ್ಲಿ ಬಂದಂಥ ನಮಗೆ ಸಪೋರ್ಟ್ ಮಾಡಿದಂಥವ್ರು ಯಾರನ್ನು ಕೂಡ ಬಿಡದಲ್ಲ, ಪ್ರತಿಯೊಬ್ಬರೂ ಅವರು ಬಾಟಮ್ ಆಫ್ ಅವರ ಹಾರ್ಟಿಂದ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಯಿತು. ಸೊ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸೊ ಸರ್ ಅವರು ಸಿಕ್ಕಾಪಟ್ಟೆ ಖುಷಿಯಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮನಸ್ಸಿಂದನೇ ಮಾತಾಡಿದ್ರು ತುಂಬ ವಿಷಯಗಳನ್ನ. ಅವರ ಕಂಪ್ಲೀಟ್ ಅವಾರ್ಡ್ ಏನಿದೆ ಅದನ್ನು ಅವರ ಫ್ಯಾಮಿಲಿಗೆ ಕೂಡ ಡೆಡಿಕೇಟ್ ಮಾಡ್ತಾರೆ. ಸೊ ಇನ್ನೊಬ್ಬರು ಅಚೀವರ್ನ ಮಾತಾಡ್ಸೋಣ, ಬನ್ನಿ. ಮತ್ತೊಬ್ಬರು ಅಚೀವರ್ ಅಂದರೆ ಎಲ್ಲ ಯಂಗ್ಸ್ಟರ್ಸ್ ಮಾತ್ರ ಅಚೀವ್ ಮಾಡಬೇಕಾ? ಇಲ್ಲ ಅಲ್ವಾ? ಸೊ ಬೆಳೆದು ಬಂದ ದಾರಿ ಕಷ್ಟದಲ್ಲಿದ್ದರೂ ಕೂಡ ಅವರು ನಾವು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಗುರಿ, ಆಸೆ ಅಥವಾ ನಿರ್ಧಾರ ಇಟ್ಕೊಂಡಿರ್ತಾರೆ ಅಲ್ವಾ? ನಮಗೆ ದೊಡ್ಡವರೇ ನಮಗೆ ಇನ್ಸ್ಪಿರೇಷನ್, ನಾವು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ದೊಡ್ಡವರು ಯಾರು ಅಂದರೆ ಸುಕನ್ಯಾ ಅಂತ. ಅವರು ಏನು ಸುಕನ್ಯಾ ಅಂತ ಹಿಂಗೆ ಹೇಳ್ತಿದಾರಲ್ಲ ಅಂತ ಗೊತ್ತಾಗ್ತಿಲ್ವಾ? ಸೊ ಸುಕನ್ಯಾ ಅವರು ಮೇಡಮ್ ಇವರೇ. ಸೊ ಸುಕನ್ಯಾ ಅವರು ವಾಣಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ಮಾಲೀಕರು. ಸೊ ಮೇಡಮ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ನೀವು ಅಚೀವರ್ ಅವಾರ್ಡ್ನ ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕು. ಅಚೀವರ್ ಅಂದರೆ ನನಗೆ ಜನನೇ ಬಂಧುಗಳು, ಜನನೇ ಇವರು, ಅವ್ರು ಬೆಳೆಸ್ಕೊಟ್ಟಿರೋ ಸ್ಥಾನ ನನಗೆ ತುಂಬ ಅಚೀವ್ ಆಗಿದೆ. ಇವಾಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಅವ್ರಿಗೆ ಬೇಕಾದಂಥ ಐಟಮು ಅದೆಲ್ಲ ತಂದುಕೊಟ್ಟು ನಾನು ಅವ್ರಿಗೆ ಅವ್ರ ಬೇಡಿಕೆಗಳನ್ನೆಲ್ಲ ಇಷ್ಟಪಟ್ಟಿರೋವಂಥದ್ದು ತಂದುಕೊಡ್ಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ. ಅದೇ ಥರದಲ್ಲಿ ಬೆಳೆದು ಬಂದಿದ್ದೀನಿ. ಭಾಳ ಶ್ರಮ ಆಯಿತು,
ಆದ್ರೂ ಇವಾಗ ದೇವ್ರ ಫಲ ಕೊಟ್ಟಿದ್ದಾನೆ. ಅದು ನಿಮ್ಮಂತವ್ರು ಇಂಥ ಕಡೆ ನಮ್ಮನ್ನ ಕರೆದು ಆಹ್ವಾನಿಸಿ ನಮ್ಮನ್ನ ಗೌರವ ಕೊಟ್ಟಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಯಾರು ಗುರುತಿಸಿರ್ಲಿಲ್ಲ, ಈ ಸಂಸ್ಥೆ ಗುರುತಿಸಿ ನನಗೆ ಒಂದು ಇಲ್ಲಿ ಅವಾರ್ಡ್ ಕೊಟ್ಟಿರೋದು ನನಗೆ. ಸೊ ಆಂಟಿ, ನಿಮಗೆ ಅವಾರ್ಡ್ ನಾವು ಕೊಟ್ಟಿಲ್ಲ, ನಿಮ್ಮ ಶ್ರಮ ಅವಾರ್ಡ್ ಕೊಟ್ಟಿರೋದು ನಿಮಗೆ. ಸಹಕಾರದಿಂದ ಬಂದಿರೋದೇ ಅದು. ಖಂಡಿತವಾಗ್ಲೂ ಜನ ಸಹಕಾರ ಖಂಡಿತವಾಗ್ಲೂ ಬೇಕು. ಸೊ ಈ ಒಂದು ಸೀರೆ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾದ್ರೂ ಹೇಗೆ, ಅಥವಾ ನಿಮ್ಗೆ ಯಾರಾದರೂ, ಅಥವಾ ನಿಮ್ಮ ಮುಂಚೆಯಿಂದ ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಮಾಡ್ತಿದ್ರ, ಅಥವಾ ನೀವೇ ಓನ್ ಮಾಡಿದ್ದ? ಇಲ್ಲ, ನಮ್ಮ ಫ್ಯಾಮಿಲಿ ನಮ್ಮ ತಂದೆ ಮಾಡ್ತಾಯಿದ್ರು, ತುಂಬ ತೊಂದರೆ ಆಗಿಬಿಟ್ಟು ಬೇರೆ ಊರಿಗೆ ಹೊರಟೋಗಿದ್ರು. ಆವಾಗ ಮದುವೆ ಆಗಿದ್ದು ನಂದು, ಜೀವನ ಭಾಳ ಕಷ್ಟತರವಾಗಿತ್ತು. ನನಗೆ ಒಬ್ಬರು ಶಾರದಕ್ಕ ಅಂತನವರು, ಅವ್ರ ಮನೆಗೆ ಹೊಲಿಗೆ ಹೇಳ್ಕೊಡೋಕೆ ಹೋಗ್ತಾಯಿದ್ದೆ, ಅಂದರೆ ಕಟಿಂಗು. ನನಗೊಂದು ಸ್ವಲ್ಪ ಅದರಲ್ಲಿ ಇದಿತ್ತು. ಅದಕ್ಕೆ ನೀನು ಈ ಥರ ಎಲ್ಲ ಇದು ಮಾಡೋಕ್ಕಾಗಲ್ಲ, ನೀನು ಬೆಳೆಯೋಕ್ಕಾಗಲ್ಲ, ನೀನು ಏನಾದ್ರು ಒಂದು ಬಿಸ್ನೆಸ್ ಮಾಡು. ನಿಮ್ಮ ಜನಕ್ಕೆ, ನಮ್ಮ ವೈಶಾಸು ನಾವು, ನಿಮ್ಮ ಜನಕ್ಕೆ ಇದು ಬಿಸ್ನೆಸ್ಸೇ ಚೆನ್ನಾಗಿದಾಗತ್ತೆ ಅಂತ ಹೇಳಿದ್ರು. ಅವರ ಆಶೀರ್ವಾದದಿಂದ ನಾಲ್ಕು ಸೀರೆಯಿಂದ ಶುರು ಮಾಡಿದೆ ಮೇಡಮ್. ಹ್ಞೂ, ನಾಲ್ಕು ಸೀರೆಯಿಂದ ಮನೇಲಿ ಮಾಡಿ, ಮನೆಯಿಂದ ತಿರುಗಿ ಸಣ್ಣದಾಗ ಅಂಗಡಿ ಇಟ್ಟು. ಅದು ಬಟ್ ಸಾಧನೆ ತುಂಬ ಟೈಮ್ ತಗೊಂಡಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅವರಿಗೆ ಅವ್ರದ್ದೇ ಒಂದು ಡಿಸಿಷನ್ ಅನ್ನೋದಕ್ಕಿಂತ ಅವರು ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಬಟ್ಟೆ ಕಟ್ ಮಾಡುವಂಥ ಕೆಲಸದಲ್ಲಿ. ಸೊ ಅವ್ರನ್ನ ಟ್ಯಾಲೆಂಟ್ನ ಗುರುತಿಸಿ ನೀವು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಒಬ್ಬರು ಸಪೋರ್ಟ್ ಮಾಡಿದಂಥವ್ರು. ಸೊ ಅವರ ಸ್ಫೂರ್ತಿಯಿಂದ ಇವರು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ನಿಜವಾಗ್ಲೂ ಖುಷಿಯಾಗತ್ತೆ. ಸೊ ನಾಲ್ಕು ಸೀರೆಯಿಂದ ಶುರು ಮಾಡಿದ್ದು, ನೀವು ಹೊಸದಾಗಿ ಬೆಳೆಯೋರ್ಗೆ ಏನಾದರೂ ಒಂದು ಮಾತು ಹೇಳ್ತೀರಾ, ಎರಡು ಮಾತು ಏನಾದರೂ? ಸುಮ್ಮನೆ ಈಗ ಹೊಸದಾಗಿ ಈಗ ಏನು ಮಾಡದಲ್ಲೇ ಕೂತಿರ್ತಾರೆ ಅಂಥವರಿಗೆ ಹೆಂಗೆ ಧೈರ್ಯ ತಗೊಂಡು ಹೆಂಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಬಟ್ ಏನಾದರೂ ಆಗಲಿ ಮನಸ್ಸಿನಲ್ಲಿ ಒಂದು ಧ್ಯೇಯ ಇಟ್ಕೋಬೇಕು, ನಾನು ಇದು ಮಾಡೇ ಮಾಡ್ತೀನಿ, ಗುರಿ ಸಾಧಿಸೇ ಸಾಧಿಸ್ತೀನಿ. ಯಾವುದೇ ಒಂದು ವಿದ್ಯೆ ಆಗಲಿ, ಆ ವಿದ್ಯೆನ ನಾವು ಅಲ್ಲಿಗೆಳೆದಲೆ ನನಗೆ ಬರೀ ಬಂದಿರೋ ಅಂಥದನ್ನು ನಾವು ಸ್ಫೂರ್ತಿದಾಯಕವಾಗಿ ಇನ್ನೊಬ್ಬರ ಸಹಾಯನೋ ಅವರ ಅಭಿಪ್ರಾಯನೋ ತಿಳ್ಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ದೇವ್ರ ಸಹಾಯದಿಂದ ನಾವು ದೇವ್ರ ನಂಬಿ ಮುಂದಕ್ಕೆ ಹೆಜ್ಜೆ ಇಡಬೇಕು, ಸಕ್ಸಸ್ ಆಗುತ್ತೆ. ಸೊ ಕೇಳಿದ್ರಲ್ಲ, ಅಚೀವರ್ ಅವಾರ್ಡ್ನ ತಗೊಂಡಂತಹ ಸುಕನ್ಯಾ ಅವ್ರಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಆಂಟಿ, ನನ್ನ ಕಡೆಯಿಂದ ಸ್ಪೆಷಲ್ ಆಗಿ. ಎಸ್, ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಖುಷಿಯಾಯಿತು. ನೀವು ತುಂಬ ಜನಕ್ಕೆ ಹಿಂಗೆ ಮಾದರಿಯಾಗಿರಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಓಕೆ ಮೇಡಮ್, ಇರ್ತೀನಿ ಯಾವುದೇ ಒಂದು ಸಮಯದಲ್ಲೂ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸುಕನ್ಯಾ ಅವರ ಮಾತುಗಳನ್ನ ಕೇಳಿದ್ರಿ ಅಲ್ವಾ? ಸೊ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈ ಕೊಟ್ಕೊಂಡು ಯಾವತ್ತೂ ಕೂತ್ಕೋಬಾರ್ದು. ಒಂದು ರೂಪಾಯಿ ಇಂದ ಬೆಳೆದವರು ಇದ್ದಾರೆ, ಅದೇ ರೀತಿ ಇವರು ನಾಲ್ಕು ಸೀರೆಯಿಂದ ಅಷ್ಟೇ ಇವಾಗ ದೊಡ್ಡ ಸೀರೆ ಮಳಿಗೆನೇ ಇಟ್ಟಿದ್ದಾರೆ. ಸೊ ಅಚೀವ್ ಮಾಡೋದಕ್ಕೆ ಯಾರು ಏನು ಪರ್ಮಿಷನ್ ಬೇಕಾಗಿಲ್ಲ, ಇಲ್ಲಿ ದೃಢ ನಿರ್ಧಾರ ಇರಬೇಕು ಅಷ್ಟೇ ಅಂತ ತಿಳಿಸ್ತಾ ಇದ್ದೀನಿ. ಎಸ್, ಮತ್ತೊಬ್ಬರು ಅಚೀವರ್ ಜೊತೆ ನಾವು ಮಾತಾಡೋಣ, ಬನ್ನಿ. ಎಸ್ ವೀಕ್ಷಕರೇ, ಮತ್ತೊಬ್ಬರು ಅಚೀವರ್ ಅವಾರ್ಡ್ ತಗೊಂಡಿರೋರು ನಮ್ಮ ಜೊತೆ ಇದ್ದಾರೆ. ಯಾರವರು ಅಂತ ನೋಡ್ತಾ ಇದ್ದೀರಾ? ಎಸ್, ಕೆಂಪೇಗೌಡ ಅಂತ ಹೇಳಿದ್ರೆ ಎಲ್ಲರಿಗೂ ಬೆಂಗಳೂರು ನೆನಪಾಗತ್ತಾ? ನಮಗಂತೂ ಒಬ್ಬರು ಕಾಮಿಡಿ ಆ್ಯಕ್ಟರ್ ನೆನಪಾಗ್ತಾರೆ. ಯಾರು ಅಂತ ನನ್ನ ಮುಖ ಅಲ್ಲ, ಅಲ್ಲಿ ಅವ್ರನ್ನೇ ನೋಡ್ಬಿಟ್ಟು ನೀವೇ ಕಂಡಿಡೀರಿ ಅಂತ ಹೇಳ್ತೇನೆ. ಹಾಯ್ ಸರ್. ನಮಸ್ತೆ ಮೇಡಮ್. ಮೊದಲನೇದಾಗಿ ಎಲ್ಲ ಪ್ರಗತಿ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ, ನನ್ನ ಬಗ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಒಂಚೂರು ಬೆಂಗಳೂರು ಅಂತೆಲ್ಲ ಹೇಳಿದ್ರಲ್ಲ, ಬೆಂಗಳೂರು ಫೌಂಡರ್ ಅನ್ಕೊಂಬಿಟ್ರು ಅಂತ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಬಟ್ ತುಮಕೂರು ಇವತ್ತು ಇಲ್ಲಿ ಒಂದು ಶ್ರೀ ಡಿಸೈನರ್ಸ್ ಒಂದು ಫ್ಯಾಷನ್ ಶೋನ ಮಾಡಿದರು, ಇದು ತುಂಬ ಚೆನ್ನಾಗಿತ್ತು. ಮಕ್ಕಳುಗಳು ಮತ್ತು ದೊಡ್ಡವರು ಎಲ್ಲರೂ ಅದನ್ನು ನೋಡೇ ನನಗೆ ಖುಷಿಯಾಯಿತು. ಸರಿ, ಇದಕ್ಕೆ ನನ್ನ ಕರೆದಂತಕ್ಕೆ ನಾನು ಶ್ರೀ ಡಿಸೈನರ್ಸ್ಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಇವರು ನಮ್ಮ ನವೀನ್ ಕ್ರೇಜಿ ಫೋಟೋಗ್ರಾಫರು, ನನ್ನ ಆತ್ಮೀಯ ಗೆಳೆಯ ಕೂಡ, ತುಮಕೂರಲ್ಲಿ ಬಂದು ನನಗೆ ಒಂದು ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಕೊಟ್ಟಿದ್ದು, ಥ್ಯಾಂಕ್ ಯು. ಇನ್ನು ಪ್ರಶ್ನೆ ಏನಿದ್ರು ನೀವು ಕೇಳಿ ಮೇಡಮ್. ಈಗ ಸರ್, ಆ್ಯಕ್ಚುಲಿ ನಿಜವಾಗ್ಲೂ ಖುಷಿಯಾಯಿತು, ನನ್ನ ಕೆಲಸನ ಆದಷ್ಟು ಕಡಿಮೆ ಮಾಡಿಸಿದ್ರಿ. ಅದೆಲ್ಲದೂ ಹೇಳೋದಕ್ಕಿಂತ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಸರ್ ಮೀಟ್ ಮಾಡ್ತಿರೋದು ನಿಜ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇವರು ಒಂದಲ್ಲ ಎರಡಲ್ಲ ನೂರಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಸೀರಿಯಲ್ಸ್ಗಳು. ದಿನ ಅಮ್ಮಂದಿರ್ಗೆ ಆಂಟಿದಿರ್ಗೆ ಏನು ಕೆಲಸ, ದಿನ ಇವರು ಅವ್ರ ಮನೆಗೆಲ್ಲ ಹೋಗಿ ರಂಜಿಸ್ತಾರೆ. ಸೊ ಒಂದು ಕಾಮಿಡಿ ಮಾಡೋದು ಕಾಮಿಡಿ ವಿಷಯ ಅಲ್ಲ, ಯಾಕೆ ಅಂದರೆ
ಒಬ್ರು ಕಾಮಿಡಿಯನ್ಗೆ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಅಲ್ಲಿ ನಡೀತಿರೋ ಪರಿಸ್ಥಿತಿ ಇರ್ಬೋದು, ಕಷ್ಟದಿಂದನೇ ಬಂದಿರ್ತಾರೆ, ಎಲ್ಲಾನೂ ಸುಖವಾಗೇ ಸಿಗೋಲ್ಲ ಅಲ್ವಾ. ಸೊ ಅವರ ಬೆಳೆದು ಬಂದ ಆದಿ ಹಾಗೆ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದೆ, ಆದರೂ ಹೇಗೆ ಅಂತ ಎಲ್ಲ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾನು ಬೇಸಿಕಲಿ ನಮ್ಮದು ಕಾಲಭೈರವೇಶ್ವರ ಕಲಾ ಸಂಘ ಅಂತ ನಮ್ಮದೇ ಒಂದು ನಾಟಕ ಕಂಪ್ನಿ ಇತ್ತು. ಅಪ್ಪಾಜಿನೇ ನಾಟಕದ ಮೇಸ್ಟ್ರ್ ಆ್ಯಕ್ಚುಲಿ ನಮ್ಮ ಮಂಡ್ಯದಲ್ಲಿ ಬಸರಾಳ. ಅಲ್ಲಿ ನಮ್ಮ ಮಂಡ್ಯ ಕಡೆ ಹೇಗೆ ಅಂದರೆ ಪೌರಾಣಿಕ ಡ್ರಾಮಾಗಿಂತ ಸಾಮಾಜಿಕ ಡ್ರಾಮಾಗಳು ಹೆಚ್ಚು ಮಾಡ್ತೀವಿ. ಸಾಮಾಜಿಕ ಡ್ರಾಮಲ್ಲಿ ಹೀರೋ ಚಿಕ್ಕ ಹುಡುಗಾಗಿದ್ರೆ ಆ ಕ್ಯಾರೆಕ್ಟರ್ ನಾನೇ ಮಾಡ್ತಿದ್ದು, ಹೀರೋ ದೊಡ್ಡವನಾದ್ಮೇಲೆ ಹೀರೋಗೊಂದು ಚಿಕ್ಕ ಮಗು ಇದೆ ಅಂದರೆ ಆ ಕ್ಯಾರೆಕ್ಟರ್ ನಾನೇ ಮಾಡ್ತಿದ್ದು. ಸೊ ಹೀರೋಯಿನ್ಗೆ ತಂಗಿ ಇದ್ದಾಳೆ ಅಂದರೆ ಆ ಕ್ಯಾರೆಕ್ಟರ್ ನಾನೇ ಮಾಡ್ತಿದ್ದು. ಎಲ್ಲ ಕಾಸ್ಟ್ಯೂಮ್ ಹುಡುಗಿ ಡ್ರೆಸ್ ಎಲ್ಲ ಹಾಕೊಂಡು ಒಂದು 4-5 ಕ್ಯಾರೆಕ್ಟರ್ ನಾನು ಮಾಡ್ಕೊತಿದ್ದೆ. ಸೊ ಅಲ್ಲಿಂದ ಅದಾದಮೇಲೆ ನಟನ, ಅದಾದಮೇಲೆ ನಾವು ಸೀರಿಯಲ್ಲು, ಸೀರಿಯಲ್ ಆದಮೇಲೆ ಸಿನಿಮಾ, ಹಿಂಗೆ ಅಂಬೆಗಾಲ ಹುಡ್ಕೊಂಬಂದ್ವಿ. ಏನೋ ನಮ್ಮ ಜನಗಳು ಕಲಾರಸಿಕರು ಅವರು ನಮ್ಮನ್ನು ಇಲ್ಲಿವರೆಗೂ ಬೆಳೆಸ್ಕೊಂಬಂದಿದ್ದಾರೆ. ಹಂಗಾಗಿ ಒಂದು ನೀವು ಹೇಳಿದಾಗೆ ಒಂದು 89 ಸಿನಿಮಾ ಆಯಿತು, ಒಂದಿಷ್ಟು ಸೀರಿಯಲ್ಸ್ ಆಯಿತು. ಈಗ ಕಟ್ಲೆ ಅಂತ ನಾನೇ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ನಾಯಕ ನಟ ಅಂತ ಹೇಳೋದಕ್ಕಿಂತ ಮೇನ್ ಲೀಡ್ ಅಂತ ಹೇಳ್ಕೊತೀನಿ ನಾನು. ನೀವು ಹೇಳಲಿಲ್ಲ ಅಂದ್ರೂ ನಾವು ಆಲ್ರೆಡಿ ನಿಮ್ಮನ್ನು ನಾಯಕ ನಟನಾಗಿ ಸ್ವೀಕರಿಸ್ಬಿಟ್ಟಿದ್ದೀವಿ ಸರ್. ಅವ್ರು ಸ್ವೀಕರಿಸ್ಬೇಕು ಮೊದಲು, ನೀವು ನಾವು ಸ್ವೀಕರಿಸೋದು ಓಕೆ ನಮ್ಮ ಕೆಲಸ. ಅವ್ರು ಸ್ವೀಕರಿಸಿದಾಗ ನಾವು ನಿಜವಾಗ್ಲೂ ನಾಯಕ ನಟರು ಅವಾಗ ಆಗ್ತೀವಿ. ಅದು ನಾನು ಅವ್ರನ್ನ ಅದೇ ಕೇಳ್ಕೊಳ್ಳೋದು, ನಾವು ಯಾವಾಗಲೂ ಅಂಬೆಗಾಲ ಹುಡ್ಕೊಂಡು ಬಂದಾಗಿಂದ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಕಟ್ಲೆ ಅನ್ನೋ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನನಗೆ ಪ್ರೋತ್ಸಾಹ ಕೊಡಿ, ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಕೆಂಪೇಗೌಡ ಸರ್ ಜೊತೆ ಮಾತಾಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ಇವ್ರ ಜೊತೆ ಒಂದು ಫೋಟೋ ಮೂಮೆಂಟು ಇರಲಿ ನನಗೆ, ಓಕೆನಾ? ಎಸ್ ಸರ್. ವೀಕ್ಷಕರೇ, ಅಚೀವರ್ಸ್ ಅಂದರೆ ಏನೋ ಬಿಸ್ನೆಸ್ ಮಾಡಿ ಆಗಲಿ ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಆಗಲಿ ಅಚೀವ್ಮೆಂಟ್ನ ಅವಾರ್ಡ್ನ ತೊಗೊಂಡ ತಕ್ಷಣ ಅಚೀವ್ಮೆಂಟ್ ಅನಿಸೋದಿಲ್ಲ. ಬಿಕಾಸ್ ಇನ್ನೊಂದೇನಪ್ಪ ಅಂದರೆ ಕೆಲವ್ರಿಗೆ ಬೈ ಬರ್ತಿಂದ ಟ್ಯಾಲೆಂಟ್ ಇರುತ್ತೆ, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು. ಅದೇ ರೀತಿ ಡ್ಯಾನ್ಸರ್ ಆಗಿ, ಸೊ ಡ್ಯಾನ್ಸ್ ಮಾಸ್ಟರ್ ಆದಂಥ ಮಂಜುನಾಥ್ ಅವರು, ಎಕ್ಸಾಕ್ಟ್ ಕರೆಕ್ಟಾ ಸರ್? ಎಸ್ ಮಂಜುನಾಥ್ ಅವರು. ಆ್ಯಕ್ಚುಲಿ ನನಗೆ ಅವ್ರನ್ನ ಮಾತಾಡ್ಸೋಕ್ಕೆ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನಾನು ಅವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆನೇ ಅವ್ರು ನಾನು ಯಾರು ಅಂತ ಅವರೇ ಗುರ್ತಿದ್ಬಿಟ್ರು. ಸೊ ಖುಷಿ ಆಗ್ತಾ ಇದೆ, ಅದರಲ್ಲೂ ನಮ್ಮ ತುಮಕೂರು ಅವರೇ ಆಗಿದ್ದಾರೆ ಇವರು. ಸೊ ಅವ್ರ ಬಗ್ಗೆ ಮಾತಾಡೋಣ, ಕೇಳೋಣ, ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ಇವರು ನಮ್ಮ ತಾಯಿ. ಇವರು ನಮ್ಮ ಅಣ್ಣ. ಅವರು ಆಕ್ಚುಲಿ ಇದು ಫಸ್ಟ್ ಅವಾರ್ಡ್ ನನಗೆ. ಈ ಅವಾರ್ಡು ನಾನು ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಮತ್ತು ನನ್ನ ಜೊತೆ ಇದ್ದ ಫ್ರೆಂಡ್ಸ್ಗೆ, ಮತ್ತು ನನಗೆ ನನ್ನ ಕಷ್ಟದಲ್ಲಿದ್ದವ್ರನ್ನ ನನ್ನನ್ನು ನೋಡ್ಕೊಂಡಿರೋರಿಗೆ, ಮತ್ತು ತುಮಕೂರಲ್ಲಿ ಇರೋವಂಥ ಎಲ್ಲ ಮಾಸ್ಟರ್ಗಳಿಗೂ ನಾನು ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಶ್ರೀ ಇವೆಂಟ್ಸ್, ನನ್ನನ್ನು ನಾಮಿನೇಟ್ ಮಾಡಿ ಬೆಸ್ಟ್ ಡ್ಯಾನ್ಸರ್ ಕೊರಿಯೋಗ್ರಾಫರ್ ಅವಾರ್ಡ್ ನನ್ನನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಏನಂದರೆ ಇತ್ತೀಚೆಗೆ ಬರೀ ಫಿಲ್ಮ್ ಆ್ಯಕ್ಟರ್ಸ್, ಸೆಲೆಬ್ರಿಟೀಸ್ ಇರ್ಬೋದು ಅಂಥವ್ರನ್ನಷ್ಟೇ ನೋಟ್ ಮಾಡ್ತಾ ಇದ್ರು ಮೊದಲೆಲ್ಲ, ಈಗ ಒಬ್ಬರು ಕಲಾವಿದ್ರು ಅಂದರೆ ಡಾನ್ಸರ್ಸ್ನ ಕೂಡ ಸಿಂಗರ್ಸ್ನ ಕೂಡ ನೋಟ್ ಮಾಡಿ ಕರೆದು ಅವರಿಗೆ ಒಂದು ಅವಾರ್ಡ್ನ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಹೇಳಿದ್ದು ಪ್ರಶ್ನೆ ಸೂಪರಾಗಿದೆ. ಎಲ್ಲರೂ ಹೇಗೆ ಅಂತಂದರೆ ತೆರೆ ಮೇಲೆ ಬರೋರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ತೆರೆ ಹಿಂದೆ ಬರೋರನ್ನ ಯಾರೂ ಕೇರು ಕೂಡ ಮಾಡಲ್ಲ, ಪಾಯಿಂಟ್ ಔಟ್ ಕೂಡ ಮಾಡಲ್ಲ. ತೆರೆ ಮೇಲೆ ಬರ್ತಾರಲ್ಲ ಅವ್ರಿಗಿಂತ ತೆರೆ ಹಿಂದೆ ತುಂಬ ಕೆಲಸ ಮಾಡೋರು, ಅವ್ರ ಶ್ರಮ ತುಂಬ ಇರುತ್ತೆ. ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೋ ತೆರೆ ಮೇಲೆ ಬಂದಾಗ ಇವ್ರ ಎಫರ್ಟಿಂದನೇ ಅವರು ಗೆಲ್ಲೋದು. ಖಂಡಿತವಾಗ್ಲೂ ಬುನಾದಿ ಅಂತಲೇ ಹೇಳ್ಬೋದು, ಏಕೆಂದರೆ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡೋರನ್ನ ಯಾರೂ ಅಷ್ಟು ಗುರುತಿಸೋದಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಯಾರು ಕಾಣಿಸ್ತಾರೋ ಅವ್ರನ್ನ ಅಷ್ಟೇ ಗುರುತಿಸ್ತಾರೆ. ಸೊ ಸರ್, ಈ ಅವಾರ್ಡ್ ನಿಮಗೆ ಸಿಕ್ಕಿದೆ, ಇನ್ನಷ್ಟು ಸಾಕಷ್ಟು ಅವಾರ್ಡು ನಿಮ್ಮದಾಗಲಿ. ಸೊ ನಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಸೊ ಸಾರಿ ಡಿಸ್ಟರ್ಬ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಎಸ್, ನೋಡಿದ್ರಲ್ಲ ಮಂಜು ಅವರು ಅವರ ಅವಾರ್ಡ್ನ ಕಂಪ್ಲೀಟ್ ಅವರ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ, ಅವರ ತಾಯಿಗೆ ಸ್ಪೆಷಲಾಗಿ ಡೆಡಿಕೇಟ್ ಮಾಡ್ತಿದ್ದಾರೆ, ಹಾಗೆ ಅವರು ಅಣ್ಣ. ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ, ಯಾರೇ ಆಗಲಿ ಅಚೀವ್ ಮಾಡಿದರೆ ನಾನು ಕಷ್ಟಪಟ್ಟಿದ್ದು ನಂದು ಅನ್ನೋ ಥರ ಈಗಿನ ಕಾಲದಲ್ಲಂತೂ ಆ ಥರ ಜೆಲಸ್ನೆಸ್ ಇರೋದು ಕಾಮನ್ನು. ಅಂಥದ್ರಲ್ಲಿ ಅವರು ಕಂಪ್ಲೀಟ್ ಅವಾರ್ಡ್ನ ಅವರ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಖುಷಿಯಾಗತ್ತೆ ನೋಡ್ತಾ. ಸೊ ಮತ್ತೊಬ್ಬರು ಅವಾರ್ಡ್ ವಿನ್ನರ್ ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆ್ಯಂಡ್ ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ, ನೆಕ್ಸ್ಟ್ ಅವಾರ್ಡ್ ವಿನ್ನರ್ ಯಾರು ಅಂತ ಹೇಳೋದಕ್ಕೂ ಮುಂಚೆ ಆ್ಯಕ್ಚುಲಿ ನಂಗೆ ತುಂಬ ಭಯ ಆಗ್ತಿದೆಯಪ್ಪ ಮಾತಾಡೋಕ್ಕೆ, ಯಾಕೆ ಅಂದರೆ ನಾವೆಲ್ಲ ಇವಾಗ ಕಂಡುಬಿಡ್ತಾ ಇರೋದು. ಸೊ ಸರ್, ದಿನ ನ್ಯೂಸಲ್ಲಿ ನೀವು ನೋಡೇ ಇರ್ತೀರಾ,
ಸಿಹಿ ಸುದ್ದಿ ಕಹಿ ಸುದ್ದಿ ಎಲ್ಲನೂ ನ್ಯೂಸ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳಿ ಎಲ್ಲರ ಮನೆಗೂ ತಲುಪ್ತಾರೆ. ಸೊ ಇವ್ರನ್ನ ಸೀರಿಯಲ್ ನೋಡೋ ಆಂಟಿದಿರೋ ಕಾರ್ಟೂನ್ ನೋಡೋ ಮಕ್ಕಳಿಗಿಂತ ಜಾಸ್ತಿ ಅಂಕಲ್ಲು ಬಿಸ್ನೆಸ್ ಮ್ಯಾನ್ಸು ಇವ್ರನ್ನ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರನ್ನ ಫಸ್ಟ್ ಅಟ್ರ್ಯಾಕ್ಟ್ ಮಾಡೋರು ಯಾರು ಅಂದರೆ ಅಫ್ಕೋರ್ಸ್ ನ್ಯೂಸ್ ಚಾನೆಲ್ ಅವರು. ಸೊ ಶಮಂತ್ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತುಂಬ ಚೆನ್ನಾಗಿ ವೆಲ್ಕಮ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ನಿಜ ಭಯ ಇದೆ ಸರ್ ನಿಮ್ಮನ್ನ ಮಾತಾಡ್ಸೋಕ್ಕೆ. ಭಯ ಬೇಡ, ನಾವು ನ್ಯೂಸಲ್ಲಿ ಮಾತ್ರ ಅಷ್ಟು ಸ್ಟ್ರಿಕ್ಟ್ ಆಗಿರ್ತೀವಿ, ಹೊರಗಡೆ ಬಂದರೆ ನಮಗೂ ಭಯ ಇರುತ್ತೆ. ಯಾಕೆಂದರೆ ನಾವು ಇಷ್ಟು ಜನಗಳ ಮುಂದೆ ಇವಾಗ ಮಾತಾಡಬೇಕು ಅಂದರೆ, ಯಾಕೆಂದರೆ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಆವಾಗ ಸ್ಟುಡಿಯೋದಲ್ಲಿ ಮಾತಾಡ್ತೀವಿ ತುಂಬ. ಬಟ್ ಹೊರಗಡೆ ಸ್ಟೇಜ್ ಮೇಲೆ ಮಾತಾಡೋದು ಅಂತಂದರೆ ಅಷ್ಟೇ ರಿಸ್ಕ್ ಇರುತ್ತೆ. ತುಂಬ ಚೆನ್ನಾಗಿ ಬರೆದಿದೆ ಪ್ರೋಗ್ರಾಮು. ಒಂದೇನಂತಂದರೆ ನಮ್ಮ ತುಮಕೂರು, ನಮ್ಮ ತುಮಕೂರಲ್ಲಿ ಈ ಥರ ಇವೆಂಟ್ಗಳಾಗ್ತಾ ಇರೋದು ಹೆಮ್ಮೆ ವಿಚಾರ. ಯಾಕೆಂದರೆ ಈ ಥರ ಫ್ಯಾಷನ್ ಶೋ ಅಂತಂದಾಕ್ಷಣ ನಮಗೆ ತುಂಬ ಜನ ಇನ್ವೈಟ್ ಮಾಡ್ತಾ ಇರ್ತಾರೆ. ಈ ಮಂಗಳೂರು, ಚಿಕ್ಕಮಂಗ್ಳೂರು ಅಥವಾ ಕರಾವಳಿ ಈ ಕಡೆ ಎಲ್ಲ ತುಂಬ ನಡೀತಾ ಇರ್ತಾರೆ ಈ ಥರ ಇವೆಂಟ್ಗಳೆಲ್ಲ. ಬಟ್ ನಮ್ಮ ತುಮಕೂರಲ್ಲಿ ನಡೀತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಇವೆಂಟ್ಗಳಾಗಬೇಕು, ಇದ್ರ ಜೊತೆಗೆ ಇನ್ನೂ ಸ್ಪೆಷಲ್ ಇವೆಂಟ್ಗಳಾಗಬೇಕು, ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು. ತುಮಕೂರು ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ತುಮಕೂರಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನೋಡಿದಾಗ ಖುಷಿ ಆಗುತ್ತೆ, ಇವೆಂಟ್ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಜನ ಬಂದಿದ್ದಾರೆ ತುಮಕೂರಲ್ಲಿ. ಸರ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್, ಈಗ ಏನು ಹೇಳಿದ್ರಿ ಅದರಲ್ಲಿ ಯಾವುದಾದ್ರೂ ಒಂದು ಎರಡು ಪಾಯಿಂಟ್ನ ನ್ಯೂಸ್ ಸ್ಟೈಲಲ್ಲಿ ಹೇಳಬೇಕು ನೀವು. ಇದು ಸ್ಟುಡಿಯೋ ಅಲ್ಲ, ಔಟ್ಡೋರಲ್ಲಿ ನ್ಯೂಸ್ ಹೆಂಗೆ ಮಾಡ್ತೀರಾ ನೋಡೋಣ ಅಂತ ಅಷ್ಟೇ ಸರ್. ದುಡ್ಡು ಕೊಟ್ಟರೆ ಮಾತ್ರ ನಾವು ನ್ಯೂಸ್ ಓದೋದು ನೋಡಿದ್ರೆ ನೋಡಿದ್ರಲ್ಲ ಮೀಡಿಯಾ ಮೀಡಿಯಾ ಎಲ್ಲಿ ಹೋಗುತ್ತೆ ಅಲ್ವಾ ಸರ್. ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಓಕೆ ಸರ್, ನಿಜವಾಗ್ಲೂ ಖುಷಿ ಆಯಿತು. ಸೊ ನೀವು ಈ ಒಂದು ಫೀಲ್ಡ್ನ ಚೂಸ್ ಮಾಡೋಕ್ಕೆ ಕಾರಣ ಏನಾದರೂ ಇದೆಯಾ, ಅಥವಾ ನಿಮಗೆ ಯಾರಾದರೂ ಸಪೋರ್ಟಿವ್ ಆಗಿದ್ರಾ, ಅಥವಾ ನೀವೇ ಚೂಸ್ ಮಾಡಿ ಬಂದಂಥ ಫೀಲ್ಡಾ? ಇಲ್ಲ, ನಾನು ಈ ಫೀಲ್ಡಿಗೆ ಅನ್ಎಕ್ಸ್ಪೆಕ್ಟೆಡಾಗೆ ಬಂದಿದ್ದು. ನಾನು ಆ್ಯಂಕರ್ ಆಗಬೇಕು, ನ್ಯೂಸ್ ಓದಬೇಕು ಆ ಥರ ಏನಿರಲಿಲ್ಲ. ನಮ್ಮ ವೀರೇಶಣ್ಣ ಅಂತ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಆ್ಯಂಡ್ ಸ್ಪೆಷಲಿ ಪ್ರಗತಿ ಟೀಮು, ಪ್ರಗತಿಯಲ್ಲಿ ನಾನು ಸ್ಟಾರ್ಟ್ ವರ್ಕ್ ಮಾಡಿದ್ದೆ ಪ್ರಗತಿಯಲ್ಲಿ. ಅವಾಗೆಲ್ಲ ನಮ್ಮ ನಾಗರಾಜಣ್ಣ, ನವೀನು, ಶಿಲ್ಪಾ ಮೇಡಮ್ಮು, ನಾಗಣ್ಣ ಸರು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿ ನಮಗೆ. ಆ ಟೈಮಲ್ಲಿ ತುಂಬ ಫ್ರೀ ಬಿಡ್ತಾಯಿದ್ರು ಅಂದರೆ ಯಾವ ಥರ ಪ್ರೋಗ್ರಾಮ್ ನಾವು ಮಾಡಬೇಕು ಅಂತಂದ್ರೂ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಓಕೆ ಮಾಡಿ ಅಂತ ಹೇಳ್ತಾಯಿದ್ರು. ಜೊತೆಗೆ ಫುಲ್ ಟೀಮ್ ವರ್ಕು ತುಂಬ ಸಪೋರ್ಟ್ ಮಾಡಿದ್ರು ಪ್ರಗತಿಯಲ್ಲಿದ್ದಾಗ. ನಾನು ಅದರಿಂದನೇ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹಂಗಾದ್ರೆ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು ಸರ್. ಯಾಕೆ ಅಂದರೆ ಪ್ರಗತಿಯ ಆಶೀರ್ವಾದ ಖಂಡಿತವಾಗ್ಲೂ ಪ್ರಗತಿಯ ಆಶೀರ್ವಾದ. ಶಮಂತ್ ಸರ್ನ TV9ನಲ್ಲಿ ಇವಾಗ ನ್ಯೂಸ್ ರೀಡರ್ ಆಗಿ ಮಾಡಿದೆ. ಸೊ ನಿಮ್ಮ ಬ್ಲೆಸ್ಸಸ್ ನಮಗೆ ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಇವಾಗ ನೋಡ್ತಾ ಇದ್ದೀವಿ ಚಾನೆಲ್ನ, ಬಟ್ ನೀವು ಆಲ್ರೆಡಿ ನೋಡಿ ವರ್ಕ್ ಮಾಡಿ ಈಗ ದೊಡ್ಡ ಸ್ಥಾನದಲ್ಲಿದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಸೊ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಆ್ಯಂಕರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಫೈನಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಶಮಂತ್ ಸರ್ TV9ನಲ್ಲಿ ನೀವು ಕಾಮನ್ ಆಗಿ ನೋಡೇ ಇರ್ತೀರಾ, ಬಟ್ ನನಗೆ ಅವ್ರ ಜೊತೆ ಮಾತಾಡಿ ನಿಜವಾಗ್ಲೂ ಖುಷಿ ಆಯಿತು. ಸೊ ಅವರು ಮೊದಲನೇದಾಗಿ ಒಂದು ಮೀಡಿಯಾ ಫೀಲ್ಡ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೆ ನಮ್ಮ ಪ್ರಗತಿ ವಾಹಿನಿಯಿಂದ. ಸೊ ನೋಡ್ತಿದ್ದೀರಲ್ಲ ಪ್ರಗತಿ ವಾಹಿನಿ, ಆ್ಯಕ್ಚುಲಿ ನಾನು ಹಾರ್ಟ್ಲಿ ಹೇಳಬೇಕು ಅಂತ ಅಂದರೆ ನಾವೇನೋ ಟೈಮ್ ಪಾಸ್ಗೆ ಹೋಗೋದು ಬರೋದು ಅಷ್ಟೇ ಅಲ್ಲ, ನಮ್ಮ ಟ್ಯಾಲೆಂಟಿಗೆ ತಕ್ಕಂಗೆ ಅವರು ಒಂದು ವೇದಿಕೆನ ಕೊಟ್ಟು ನಮ್ಮನ್ನು ಬೆಳೆಸ್ತಾರೆ. ಸೊ ನನ್ನ ಕಡೆಯಿಂದ ಹಾಗೆ ಸ್ಪೆಷಲಿ ಶಮಂತ್ ಸರ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರಗತಿ TV ಅಂತ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೊಬ್ಬರು ಸೆಲೆಬ್ರಿಟಿ, ಸೆಲೆಬ್ರಿಟಿ ಅಂದರೆ ಅವಾರ್ಡ್ ವಿನ್ನಿಂಗ್ ಸೆಲೆಬ್ರಿಟಿನ ಮಾತಾಡ್ಸೋವಂಥ ಟೈಮ್ ಬನ್ನಿ. ಎಸ್ ವೀಕ್ಷಕರೇ, ಮತ್ತೊಬ್ಬರು ಅಚೀವರ್ ಅವಾರ್ಡ್ನ ತಗೊಂಡಿರೋರ ಬಗ್ಗೆ ಮಾತಾಡ್ಸೋಣ. ಸೊ ಅವರು ಬೆಸ್ಟ್ ಸಲೂನ್ ಅವಾರ್ಡ್ನ ತಗೊಂಡಿದ್ದಾರೆ. ಸೊ ನಿಮಗೆ ಬೆಸ್ಟ್ ಸಲೂನ್ ಎಲ್ಲಿ ಇರುತ್ತೆ, ಯಾರು ಅವರು ಅಂತ ನೋಡಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಬನ್ನಿ ಮಾತಾಡ್ಸೋಣ ಅಂತೆ. ಹಾಯ್ ಮೇಡಮ್. ಹಾಯ್. ನಿಮ್ಮ ಹೆಸರು? ದೀಪು ಅಂತ. ದೀಪು ಅಂತ ಮೇಡಮ್, ಬೆಸ್ಟ್ ಅಚೀವರ್ ಅವಾರ್ಡ್ ತೊಗೊಂಡಿದ್ದೀರ ಸಲೂನಿಂದ. ನಿಮ್ಮ ಸಲೂನ್ ಎಲ್ಲಿರೋದು, ಆ್ಯಂಡ್ ಈ ಅವಾರ್ಡ್ಗೆ ಕಾರಣ ಏನು, ಆ ರೇಂಜಿಗೆ ನೀವು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ಸಲೂನು? ದ ಗ್ಲ್ಯಾಮ್ ಬ್ಯೂಟಿ ಝೋನ್ ಅಂತ SIT ಮೈನ್ ರೋಡಲ್ಲಿ ನಮ್ಮ ಸಲೂನ್ ಇದೆ. ನಾನು ಈ ಇನ್ನೂ ಅಚೀವ್ ಮಾಡೋದು ತುಂಬ ಇದೆ. ಆ್ಯಕ್ಚುಲಿ ಇದೇನೂ ಅಲ್ಲ, ತುಂಬ ಅಚೀವ್ಮೆಂಟ್ ಇನ್ನೂ ಬಾಕಿ ಇದೆ. ಒಂದು ಸರ್ತಿ ಎಲ್ಲರೂ ವಿಸಿಟ್ ಮಾಡಿ ನಮ್ಮ ಸಲೂನ್ಗೆ, ನೀವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಖಂಡಿತ, ಅದು ನನ್ನ ಕಾನ್ಫಿಡೆನ್ಸ್. ಓಕೆ, ಈ ಅವಾರ್ಡ್ನ ಸುಮ್ಮನೆ ಕೊಟ್ಟರೆ ಆಗಲ್ಲ ಅಲ್ವಾ? ಸೊ ಕೊಟ್ಟಿದ್ದಕ್ಕೆ ಹಾಗೆ ಅವ್ರಿಗೆ ತೊಗೊಂಡಿರೋದಕ್ಕೆ ಅವ್ರ ಖುಷಿ ಏನು ಅಂತ ಅವರಿಂದನೇ ಕೇಳೋಣ.
ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇಷ್ಟು ತುಮಕೂರಿನಲ್ಲಿ ಒಂದು ಹೆಸರು ಮಾಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಮ ಶ್ರೀ ಡಿಸೈನರ್ಸ್ ಅಮೃತ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಈ ಒಂದು ಒಳ್ಳೆಯ ನನ್ನನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗಲ್ಲ ಅನ್ನೋ ಕಾಲ ಹೋಯ್ತು ಅಲ್ವಾ, ಇವಾಗ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ತುಂಬ ಇದ್ದಾರೆ. ಹೌದಾ, ನಿಮಗೆ ಆ ಥರ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು, ನಿಜವಾಗ್ಲೂ ಖುಷಿ ಆಗುತ್ತೆ. ಹೆಣ್ಮಕ್ಳು ಪ್ರತಿಯೊಂದು ಫೀಲ್ಡಲ್ಲೂ ಇದೇ ರೀತಿ ಸಾಧನೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಅಂತ ತಿಳಿಸ್ತಾ ಮತ್ತೊಬ್ಬರು ಅಚೀವರ್ ಜೊತೆ ನಾವು ಮಾತಾಡೋಣ, ಬನ್ನಿ. ವೀಕ್ಷಕರೇ, ಇಷ್ಟೊತ್ತು ಹೆಂಗೋ ಎಲ್ಲರ ಜೊತೆ ಮಾತಾಡಿದ್ವಿ, ಬಟ್ ಇವ್ರ ಪಕ್ಕ ನಿಂತ್ಕೊಳ್ಳೋಕ್ಕೆ ನನ್ನ ಏನು ಯಾಕೋ ನನಗೇ ತುಂಬ ಡಲ್ ಅಂತ ಫೀಲ್ ಆಗ್ತಿದ್ದೀನಿ, ಅಷ್ಟು ಗ್ಲ್ಯಾಮರಸ್ ಆಗಿದ್ದಾರೆ. ಸೊ ಅವರು ಯಾವ ಒಂದು ವಿಷಯಕ್ಕೆ ಅವಾರ್ಡ್ ತಗೊಂಡ್ರು ಅಂತ ಗ್ಲ್ಯಾಮರ್ ಕ್ವೀನ್ ಅವ್ರನ್ನ ಕೇಳೋಣ, ಬನ್ನಿ. ಹಾಯ್ ಹಾಯ್ ಹಾಯ್. ಸೊ ಮೇಡಮ್, ನಿಮ್ಮ ಹೆಸರು? ಸರಿತಾ. ಸರಿತಾ ಅಂತ. ಸೊ ಈ ಅಚೀವರ್ ಅವಾರ್ಡ್ ಯಾಕೆ ಬಂತು ಅಂಡ್ ಇದ್ರ ಮೇಲೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಎರಡು ಮಾತಾಡಬೇಕು. ತುಂಬ ಖುಷಿ ಆಗ್ತಿದೆ, ಏನು ಮಾತಾಡಬೇಕು ಅಂತ ಮಾತೇ ಬರ್ತಿಲ್ಲ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಅವಾರ್ಡು ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿ 4 ಇಯರ್ಸ್ ಆಯಿತು, ಅದರಲ್ಲಿ ಇದು ಫಸ್ಟ್ ಅವಾರ್ಡ್ ಅಂತ ಹೇಳ್ತಿದ್ದೀರಾ. ಸೊ ಫಸ್ಟ್ ಅವಾರ್ಡ್ ಇಸ್ ದ ಬೆಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಮುಂದೆ ಏನೇ ಸಾಧನೆ ಮಾಡಿದ್ರು ಇದೊಂಥರ ಸ್ಟೆಪ್ಸ್ ಇದ್ದಂಗೆ, ಮೆಟ್ಲು ಇದ್ದಂಗೆ ನಿಮ್ಮ ಜೀವನಕ್ಕೆ. ಸೊ ನೀವು ಈ ಒಂದು ಫೀಲ್ಡ್ನ ಚೂಸ್ ಮಾಡಿದ್ದಾದರೂ ಏಕೆ ಆ್ಯಂಡ್ ಈ ಒಂದು ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತ ಹೆಣ್ಮಕ್ಳು ಆದಷ್ಟು ತುಂಬ ನೆಗೆಟಿವ್ ಜಾಸ್ತಿ ಇದು ಮಾಡ್ತಾರೆ, ಅಂಥದ್ರಲ್ಲಿ ನಾವೊಂದು ಪಾಸಿಟಿವ್ ವೇ ಇಟ್ಕೊಂಡು ಈ ಒಂದು ಫೀಲ್ಡ್ಗೆ ಎಂಟರ್ ಆಗ್ತೀವಿ ಅಂದರೆ ಅದರಿಂದ ಇರುವಂಥ ಕಷ್ಟಗಳಿರ್ಬೋದು ಅಥವಾ ನಿಮಗೆ ಆ ದಾರಿಗೆ ಬಂದಂತಹ ವೇ ಇರ್ಬೋದು ಅದನ್ನು ಹೇಳ್ಬೋದಾ? ನನಗೆ ಚಿಕ್ಕ ವಯಸ್ಸಿಂದನೂ ಮೇಕಪ್ ಅಂದರೆ ತುಂಬ ಇಷ್ಟ. ಯಾವುದೇ ಏನೇ ಫಂಕ್ಷನ್ ಆಗಲಿ ಲಿಪ್ಸ್ಟಿಕ್ ಇಲ್ಲ ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ. ಸೊ ಮೇಕಪ್ ಅಂದರೆ ತುಂಬ ಇಷ್ಟ ನನಗೆ. ಈ ಫೀಲ್ಡಲ್ಲಿ ನನಗೆ ಫ್ಯಾಷನ್ ಅಂದರೆ ತುಂಬ ಇಷ್ಟ, ಫೀಲ್ಡಲ್ಲಿ ಮುಂದೆ ಬರಬೇಕು, ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಸೊ ನಮ್ಮ ಮನೇಲಿ ಎಲ್ಲರೂ ನಾನು ಏನೇ ಮಾಡಿದ್ರು ನನಗೆ ಬೇಡ, ಯಾವುದಕ್ಕೂ ಏನು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಏನು ಹೇಳ್ತಾರೆ. ಹಾಂ, ನಿನಗೆ ಏನು ಇಂಟ್ರೆಸ್ಟು ಅದನ್ನು ಮಾಡು. ಸೊ ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ. ಸೊ ಮೇಕಪ್ ಜಾಯ್ನ್ ಆದೆ ಬ್ಯಾಂಗ್ಳೂರಲ್ಲಿ ಕೋರ್ಮಂಗ್ಲ ಜೊರೈನ್ ಸ್ಟುಡಿಯೋನಲ್ಲಿ. ಸೊ ಇವಾಗ ಬ್ರೈಡಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ತುಮಕೂರಲ್ಲಿ, ರೆಸ್ಪಾನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ. ಸೊ ಅದಕ್ಕೋಸ್ಕರ ಶ್ರೀ ಫ್ಯಾಷನ್ನಿಂದ ಸೆಲೆಕ್ಟ್ ಮಾಡ್ಕೊಂಡು ಆರ್ಗನೈಸ್ ಮಾಡಿದಾರಲ್ವ, ಸೊ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿದೆ. ಸೊ ಎಸ್, ತುಂಬ ಎಕ್ಸೈಟಿಂಗ್ ಆಗಿಬಿಟ್ಟಿದ್ದಾರೆ. ಅವರು ಹೇಳಿದ್ರು ಪೇರೆಂಟ್ಸ್ ಏನು ನನಗೆ ಯಾವುದಕ್ಕೂ ಅದೇ ಓದು ಇದೇ ಓದು ಅಂತ ಹೇಳಲಿಲ್ಲ, ಅವರಿಗೆ ಏನಿಷ್ಟ ಅಂತ ಆ ಫೀಲ್ಡಿಗೆ ಕಳಿಸಿದ್ದಾರೆ. ನನ್ನ ಪೇರೆಂಟ್ಸ್ಗೆ ಹೇಳೋದು ಇದೊಂದೇ ವಿಷಯ, ಮಕ್ಕಳನ್ನ ನೀವು ಅದೇ ಓದಿ ಇದೇ ಓದಿ ಅಂತ ಫೋರ್ಸ್ ಮಾಡಬಾರ್ದು. ನಿಮ್ಗೇನಿಷ್ಟನೋ ಅದು ಮಾಡಿ ಅಂದರೆ ಈ ಥರ ಒಂದು ಅವಾರ್ಡ್ ಮುಂದೆ ನಿಮ್ಮ ಮಕ್ಕಳು ಕೂಡ ಇಟ್ಕೊತಾರೆ, ಅದಕ್ಕೆ ಸಾಕ್ಷಿನೇ ಇವರು ಅಂತ ಹೇಳ್ಬೋದು. ಎಸ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ, ಮೇಕಪ್ ಅನ್ನೋದು ಅವರಿಗೆ ಚಿಕ್ಕ ವಯಸ್ಸಿಂದನೇ ಇಷ್ಟ ಅಂತೆ, ಲಿಪ್ಸ್ಟಿಕ್ ಇಲ್ಲದಲ್ಲೇ ಆಚೆ ಹೋಗಲ್ಲ ಅಂತ ಹೇಳ್ತಿದ್ರು. ಈಗ ಆ ಲಿಪ್ಸ್ಟಿಕ್ಕೆ ಅವರಿಗೆ ಒಂದು ದುಡಿಮೆ ಅಂತ ದಾರಿ ತೋರಿಸಿದೆ ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಣ್ಮಕ್ಳು ಇದೇ ರೀತಿ ಸಾಧನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಂತ ತಿಳಿಸ್ತಾ ಮತ್ತೊಬ್ಬರು ಅಚೀವರ್ ಜೊತೆ ನಾವು ಮಾತಾಡೋಣ, ಬನ್ನಿ. ಎಸ್ ಶ್ರೀ ಫ್ಯಾಷನ್ಸ್ ಸೌತ್ ಇಂಡಿಯಾ ಅಚೀವರ್ ಅವಾರ್ಡ್ 2022 ಅಲ್ಲಿ ಮತ್ತೊಬ್ಬರು ಅಚೀವರ್ ನಮ್ಮ ಜೊತೆ ಇದ್ದಾರೆ. ಸೊ ಕಾಮನ್ ಆಗಿ ಮೇಲ್ ಆಗಿ ಒಂದು ಬ್ಯೂಟಿ ಅನ್ನೋ ಒಂದು ಆಪ್ಷನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ರೇರ್ ಅಲ್ವಾ. ಸೊ ಅಂಥದ್ರಲ್ಲಿ ಬ್ಯೂಟಿಗೆ ಮೇಲ್ ಬ್ಯೂಟಿಗೆ ಸರ್ ಫುಲ್ ಕಿಂಗ್ ಅಂತಲೇ ಹೇಳ್ಬೋದು, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಾಯ್ ಸರ್. ಹಾಯ್ ಮ್ಯಾಮ್. ನಮ್ಮ ಹೆಸರು ಸಿದ್ದೇಶ್ ಅಂತ. ಓಕೆ ಸರ್, ಎಷ್ಟು ವರ್ಷದಿಂದ ನೀವು ಮೇಲ್ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಮ್ಯಾಮ್ ಅರೌಂಡ್ 2 ಇಯರ್ಸ್ ಇಂದ. ಸರ್, ನೀವು ಯಾಕೆ ಇದೇ ಫೀಲ್ಡನ್ನ ಚೂಸ್ ಮಾಡಿದ್ದು? ಮ್ಯಾಮ್ ಆ್ಯಕ್ಚುಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್, ಬಟ್ ಅದರಿಂದ ನನಗೆ ಒಂದು ಆಸೆ ಬಂತು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಎಲ್ಲ ಸಪೋರ್ಟ್ ಮಾಡಿದ್ರು, ಅಪ್ಪ ಅಮ್ಮ ಅಣ್ಣ ಅಕ್ಕ ಭಾವ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ಅದರಿಂದ ನಾನು ಇಲ್ಲಿವರೆಗೂ ಬರೋಕ್ಕೆ ಇದಾಗಿದೆ ಮ್ಯಾಮ್. ಆ ಒಂದು ಫೀಲ್ಡ್ನ ಚೂಸ್ ಮಾಡಿ 2 ವರ್ಷ ಆಗಿದ್ರು ಅಚೀವರ್ ಅವಾರ್ಡ್ನ ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಅವಾರ್ಡ್ ತೊಗೊಂಡಿರೋದು ಎಷ್ಟು ಮಟ್ಟಿಗೆ ಖುಷಿ ಇದೆ ಆ್ಯಂಡ್ ಆ ಅವಾರ್ಡ್ ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಕೇಳೋಣ. ಹಾಂ ಮ್ಯಾಮ್, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಸ್ಟಡಿ ಮಾಡಿಕೊಂಡೆ, ಮೇಕವರ್ ಆರ್ಟಿಸ್ಟ್ ಆಗಿದ್ದೀನಿ, ಇನ್ನು ನೆಕ್ಸ್ಟ್ ಕಂಪ್ನಿ ಇಂಟರ್ವ್ಯೂ ಅಲ್ಲೂ ಪಾಸ್ ಆಗಿದ್ದೀನಿ, ಟೊಯೋಟಾ ಕಂಪ್ನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಇದಾಗಿದ್ದೀನಿ.
ಬಟ್ ಮುಂದೆ ಫಿಲಮ್ ಇಂಡಸ್ಟ್ರಿ ಫೀಲ್ಡ್ಗೆ ಹೋಗೋಣ ಅಂತ ತುಂಬ ಆಸೆ ಆಗ್ತಿದೆ, ನೋಡೋಣ ಹೇಗಾಗುತ್ತೆ. ಸರ್, ನಮ್ಮ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್, ಫಿಲಮ್ ಇಂಡಸ್ಟ್ರಿಗೆ ಬೇಗ ಎಂಟ್ರಿ ಕೊಡಿ, ಇನ್ನಷ್ಟು ಸಾಕಷ್ಟು ಹೀರೋಗಳಿಗೆ ಮೇಕ್ ಓವರ್ ಮಾಡಿಬಿಟ್ಟು ನಿಮ್ಮ ಕೈ ಚಳಕನ ತೋರಿಸಿ ಅಂತ ವಿಶ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ಬೆಸ್ಟ್ ಅಚೀವರ್ ಮೇಲ್ ಅವಾರ್ಡ್ ಅಂದರೆ ಮೇಕಪ್ಗೆ ಮೇಲ್ ಅವಾರ್ಡ್ ತೊಗೊಳ್ಳೋರು ತುಂಬ ರೇರ್ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವರು ಮೇಲ್ ಅವಾರ್ಡ್ನ ತೊಗೊಂಡಿದ್ದಾರೆ, ಅವ್ರಿಗೆ ಅಷ್ಟೇ ಖುಷಿ ಇದೆ ಅಂತ ಹೇಳಿದ್ದಾರೆ, ನಮಗೂ ಕೂಡ ಖುಷಿ ಆಗುತ್ತೆ. ಸೊ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಬರೀ ಹೀರೋಯಿನ್ಗೆ ಮಾತ್ರ ಪ್ರಿಫರೆನ್ಸ್ ಕೊಡೋದಲ್ಲ, ಹೀರೋಗೂ ಮೇಕಪ್ ವಿಷಯದಲ್ಲಿ ಪ್ರಿಫರೆನ್ಸ್ ಕೊಡೋ ಅಂಥ ಕಾಲ ಬರ್ತಾ ಇದೆಯಲ್ಲ ಅನ್ನೋದೇ ಒಂದು ಖುಷಿ ಅಂತ ಹೇಳ್ತಾ ಮತ್ತೊಬ್ಬರನ್ನ ಮಾತಾಡ್ಸೋಣ, ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಫ್ಯಾಷನ್ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಚಿಕ್ಕೋರಿಂದ ದೊಡ್ಡವ್ರ ತನಕ ಫ್ಯಾಷನ್ ಅಂದರೆ ಎಲ್ಲರೂ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನಾನು ಚೆನ್ನಾಗಿದ್ದೀನಾ ನಾನು ಚೆನ್ನಾಗಿದ್ದೀನಾ ಅಂತ ಪೋಸ್ಟ್ ಕೊಡೋದ್ರಲ್ಲೇ ಕಳೆದ್ಬಿಡ್ತಾರೆ. ಈಗಂತೂ ಬಿಡಿ, ಹುಟ್ಟಿದ ಒಂದು ವರ್ಷದ ಮಗುನೇ ಕನ್ನಡಿ ಮುಂದೆ ಹೋಗಿ ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಳ್ಳೋ ಅಂಥ ಕಾಲದಲ್ಲಿ ಸೊ ಒಬ್ಬರು ಫ್ಯಾಷನ್ ಬೆಸ್ಟ್ ಫ್ಯಾಷನ್ ಅವಾರ್ಡ್ನ ತೊಗೊಂಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಬನ್ನಿ ವೀಕ್ಷಕರೇ. ಹಾಯ್. ಹಾಯ್ ಮೇಡಮ್. ತಮ್ಮ ಹೆಸರು? ಕುಸುಮ. ಕುಸುಮ, ಕುಸುಮ ಅವರಿಗೆ ಬೆಸ್ಟ್ ಫ್ಯಾಷನ್ ಅವಾರ್ಡ್ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಮೇಡಮ್, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ನಂದು ಚೈಲ್ಡ್ಹುಡ್ ಡ್ರೀಮ್. ಸೊ ಒಂದು ಏನಂದ್ರೆ ನನಗೆ ಹ್ಯಾಪಿ ಇದು ಸಿಗ್ತಿರ್ಲಿಲ್ಲ ಅವಕಾಶ ಅವಶ್ಯಕತೆ. ಸೊ ಏನು ಮಾಡಬೇಕು ಅಂತ ನನಗೆ ಇದು ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು, ಹೋಗಬೇಕು ಆ ಫ್ಯಾಷನ್ ಮಾಡೆಲ್ ಮಾಡಬೇಕು ಅಂತ. ಸೊ ಒಂದು ಹಿಂಗೆ ಒಂದು ಫೋನ್ ಬಂತು ನನ್ನ ಫ್ರೆಂಡ್ ಕಡೆಯಿಂದ. ಆ್ಯಕ್ಚುಲಿ ಹೇಳಬೇಕು, ನನ್ನ ಫ್ರೆಂಡ್ಸ್ ಸಪೋರ್ಟ್ ಜಾಸ್ತಿ ಇದೆ ಇದರಲ್ಲಿ. ನನ್ನ ಫ್ರೆಂಡ್ಸ್ ತುಂಬ ಅವರಿಂದ ಹಿಂಗೆ ಇದೆ, ಹೋಗು ಮಾಡು ನಿನ್ನು, ಯಾಕೆಂದರೆ ಚಿಕ್ಕ ವಯಸ್ಸಿಂದ ನೀನು ಅಂದ್ಕೊಂಡಿದ್ದೆ ಮಾಡು ಅಂತಂದರು. ಸರಿ ಆಯಿತು ಅಂತಂದೆ, ಹೋದರೆ ಮತ್ತು ಮೊನ್ನೆ ರೀಸೆಂಟಾಗಿ ಒನ್ ಇಯರ್ ಇಂದಲೂ ನಾನು. ಸೊ ಅದರಲ್ಲಿ ಈ ಮೊನ್ನೆ ರೀಸೆಂಟಾಗಿ ವಿಂಗ್ ಫಂಕ್ಷನ್ ಅಂತ ಅಲ್ಲಿ ನೋಡಿದ್ದು, ಅಲ್ಲಿ ರನ್ನರ್ ಅಪ್ಪ ಅದೇ. ಓಕೆ. ಸೊ ಫಸ್ಟ್ ರನ್ನರ್ ಅಪ್ಪು. ಸೊ ತುಂಬ ಖುಷಿ ಆಯಿತು. ನಿಮಗೆ ಅನ್ಸುತ್ತಾ ಮೇಡಮ್ ನಾನು ಚೂಸ್ ಮಾಡಿರೋಂಥ ಒಂದು ಫೀಲ್ಡ್ ನನ್ನ ಜೀವನ ಕೊಡುತ್ತೆ, ಸೂಪರ್ ಆಗಿದೆ ಅಂತ ಅನಿಸಿದೆಯಾ ಇಷ್ಟು ಅವಾರ್ಡ್ ತೊಗೊಂಡ್ಮೇಲೆ? ಹಾಂ ಮೇಡಮ್, ಅನಿಸಿದೆ. ಬಟ್ ಇದು ನನ್ನ ನಮ್ಮ ತಂದೆಯವರ ಕನಸು. ಓಕೆ. ನನ್ನ ತಂದೆಗೆ ಇಷ್ಟ ಆಯಿತು, ನನ್ನ ತಂದೆನೇ ಈ ಫೀಲ್ಡ್ಗೆ ಕಳಿಸ್ಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ತಂದೆ ಇವಾಗಿಲ್ಲ. ಸೊ ಆದ್ರೂ ಅವ್ರ ಕನಸು ನನಸು ಮಾಡಬೇಕು ಅನ್ನೋ ಆಸೆ ಇದೆ, ಮಾಡ್ತಾ ಇದ್ದೀನಿ ಅನಿಸ್ತಿದೆ, ಮಾಡ್ತೀನಿ ಇನ್ನು. ಎಸ್ ಮೇಡಮ್, ಇಲ್ಲ ಅಂತ ಅನ್ಕೋಬೇಡಿ. ಮೇಲಿಂದ ನಮ್ಮ ಪವರ್ ಸ್ಟಾರ್ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿರ್ತಾರೆ, ಅಲ್ಲಿಂದ ಸ್ಟಾರ್ಸ್ಗಳನ್ನ ನಿಮಗೆ ಮೇಲಿಂದ ಬ್ಲೆಸ್ ಮಾಡ್ತಿರ್ತಾರೆ. ಅದರಲ್ಲಿ ಇದು ಎಷ್ಟನೇ ಸ್ಟಾರು? ಎರಡನೇದು. ಎರಡನೇ ಸ್ಟಾರು. ಈ ಥರ ಸಾಕಷ್ಟು ಸ್ಟಾರ್ಸ್ಗಳು ನಿಮ್ಮದಾಗಲಿ ಆ್ಯಂಡ್ ನಿಮ್ಮ ಡ್ರೀಮ್ನ ಡ್ರೀಮ್ ಕಮ್ ಟ್ರೂ ಮಾಡ್ತಿದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ ಹೆಣ್ಮಕ್ಳು ಈ ಥರ ಒಂದು ಫೀಲ್ಡ್ಗಳಲ್ಲಿ ಮುಂದೆ ಬರ್ತಾ ಇದ್ರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ನೀವು ಇನ್ನಷ್ಟು ಸಾಕಷ್ಟು ಮೆಡಲ್ಸ್ನ ಪ್ರೈಸಸ್ನ ಅವಾರ್ಡ್ಸ್ನ ತಗೊಳ್ಳಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಫ್ಯಾಷನ್, ಫ್ಯಾಷನ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ. ಸೊ ಅದರಲ್ಲಿ ಆ ಫೀಲ್ಡಲ್ಲಿ ಒಂದು ಅವಾರ್ಡ್ನ ಗೆದ್ದಿದ್ದಾರೆ ಮೇಡಮ್, ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಈಗ ನಾನು ಏನು ಇಷ್ಟು ಜನನ ಮಾತಾಡ್ತಿದ್ದೀನಿ ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅನ್ನೋದೇ ನಮಗೊಂದು ಪ್ರೌಡ್ ಫೀಲ್ ಅಂತಲೇ ತಿಳಿಸ್ಬೋದು. ಆ್ಯಂಡ್ ಎಸ್ ವೀಕ್ಷಕರೇ, ಮತ್ತಷ್ಟು ಮಾತನ್ನ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಎಷ್ಟೋ ಫೀಲ್ಡಲ್ಲಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ, ನಾವು ಮತ್ತಷ್ಟು ಸಾಧನೆ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಈ ಸಾಧನೆಗೆ ಏಜ್ ಲಿಮಿಟ್ ಇಲ್ಲ, ಖಂಡಿತವಾಗ್ಲೂ ಈಗಲೂ ಕೂಡ ಎಲ್ಲರೂ ಪ್ರಯತ್ನ ಮಾಡ್ಬೋದು ಅಂತ ತಿಳಿಸ್ತಾ ಆ್ಯಂಡ್ ಆ ಪ್ರಯತ್ನದ ಆದಿಯಲ್ಲಿ ನಾವು ಕೂಡ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ವೀಕ್ಷಕರೇ, ಶ್ರೀ ಫ್ಯಾಷನ್ಸ್ ಅಚೀವರ್ ಅವಾರ್ಡ್ 2022 ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋ ಸಮಯ ಬಂತು. ಸೊ ಇನ್ನೊಂದೇನಪ್ಪ ಅಂತ ಅಂದರೆ, ಅಚೀವ್ ಮಾಡೋದಕ್ಕೆ ಏಜ್ ಲಿಮಿಟೇ ಇಲ್ಲ, ಯಾರು ಬೇಕಾದರೂ ಅಚೀವ್ ಮಾಡ್ಬೋದು, ಆದರೆ ದೃಢ ನಿರ್ಧಾರ ಇರಬೇಕಷ್ಟೇ ಅಂತ ತಿಳಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ ಸೈನಿಂಗ್ ಆಫ್ ಮಮತಾ ರಾಣಿ.